ನಮಗೆ ಕಮಲನೇ ಅಭ್ಯರ್ಥಿ ಅದರ ಆ ಕಲ್ಪನೆ ಒಳಗಡೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಚಟುವಟಿಕೆ ನಿರಂತರವಾಗಿ ನಡೀತಾ ಇರುತ್ತೆ. ಬಿಜೆಪಿಗೆ ತನ್ನದೇ ಆದ ಶಿಸ್ತು, ತನ್ನದೇ ಆದ ಸಿದ್ಧಾಂತ, ಅದಕ್ಕೆ ಇಡೀ ದೇಶದಲ್ಲಿ ಎಲ್ಲರ ಬಿಜೆಪಿಯನ್ನ ಒಪ್ಕೋತಾರೆ, ಬಿಜೆಪಿಯನ್ನ ಅಪ್ಕೋತಾರೆ. ಸನ್ಮಾನ್ಯ ಈಶ್ವರಪ್ಪರ ಮೇಲ್ಪಂಕ್ತಿ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅನುಕರಣೀಯ ಮತ್ತೆ ಎಲ್ಲರಿಗೂ ಆದರ್ಶಪ್ರಾಯ. ಏನೋ ಒಂದಷ್ಟು ಬದಲಾವಣೆ ಶಿವಮೊಗ್ಗದಲ್ಲಿ ಆಗತ್ತೆ ಅಂತ ಅನ್ಕೊಂಡು ನಾವು ಮುಂದೆ ಕೆಲಸ ಮಾಡ್ತಾ ಇದೀವಿ ಬಿಟ್ರೆ ಅದರಿಂದ ಯಾವಾಗ ಹೋಗಿರ್ಲಿಲ್ಲ. ಅಚ್ಚರಿಯ ಅಭ್ಯರ್ಥಿ ಅಂತ ಆರಂಭದಲ್ಲಿ ಅನ್ಕೊಂಡ್ರು ಕೂಡ ಸೂಕ್ತ ಮತ್ತು ಸಮರ್ಥ ಅಭ್ಯರ್ಥಿ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಯಾಕಂದ್ರೆ ನಾವು ಚುನಾವಣಾ ಕಾರ್ಯದ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯ ಪ್ರಾರಂಭ ಮಾಡಲೇ ಇಲ್ಲ. ಅನೇಕ ಸಮಸ್ಯೆಗಳು 83ರಿಂದನೂ ಕೂಡ ಈ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇನೆ. ಸೊ ಅವಾಗಿಂದನೂ ಕೂಡ ನಮ್ಮನ್ನು ಬೆಳೆಸ್ತಾ 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 ಈ ಹಂತಕ್ಕೆ ತಗೊಂಬಂದು ಇಲ್ಲಿ ನಿಲ್ತಿದ್ದಾರೆ ಈಶ್ವರಪ್ಪ. ಸೊ ಸಂಘಟನೆ ಈಶ್ವರಪ್ಪ ಬೇರೆ ಬೇರೆ ಅಂತ ಅನಿಸೋದಿಲ್ಲ ನನಗೆ. ಸಂಘಟನೆ ಅಂದರೆ ಈಶ್ವರಪ್ಪ, ಈಶ್ವರಪ್ಪ ಅಂದರೆ ಸಂಘಟನೆ. ಯಾರು ಅಭ್ಯರ್ಥಿಯಾಗಿ ಕಮಲ ಇದೇ ಇರುತ್ತೆ. ಭಾರತೀಯ ಜನತಾ ಪಾರ್ಟಿನ ಆಶೀರ್ವದಿಸಬೇಕು ಅಂತ ಜನ ಕಾಯ್ತಾ ಇದಾರೆ. 10ನೇ ತಾರೀಕನ್ನ ಎದುರು ನೋಡ್ತಾ ಇದ್ದಾರೆ. ಪಕ್ಷವನ್ನ ಗೆಲ್ಲಿಸಬೇಕು, ಅದು ಯಾರೇ ಆಗಿರಲಿ ಬಿಜೆಪಿಯನ್ನ ಗೆಲ್ಲಿಸಬೇಕು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಈ ತರದ ಶಕ್ತಿ ತುಂಬುವಂತ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಮೋದಿಯವರು ಫೋನ್ ಮಾಡಿದ ವಿಷಯ ಇದೆಯಲ್ಲ, ಅದೊಂಥರ ರೋಮಾಂಚನ. ಪಕ್ಷಕ್ಕಾಗಿ ದುಡಿದವರು, ಪಕ್ಷದಲ್ಲೇ ಇದ್ದವರು, ಪಕ್ಷದಲ್ಲಿ ರಾಜಕೀಯದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಎಲ್ಲವನ್ನ ಅನುಭವಿಸಿದ ಜಗದೀಶ್ ಶೆಟ್ಟರ್. ಈಗ ಈ ತರದ ಸ್ಥಿತಿ ಆಗಬಾರ್ದು, ಹೀಗಾಗಬಾರ್ದು, ಹೀಗೆ ಮಾಡಬಾರ್ದು, ಈ ತರದ ಜಗದೀಶ್ ಶೆಟ್ಟರ್ ಮಾಡೋ ರೀತಿ ಒಳಗಡೆ ಯಾರು ಮಾಡಬಾರ್ದು ಅಂತೇಳಿ ಸಾಮಾನ್ಯ ಕಾರ್ಯಕರ್ತರಿಗೂ ಅನಿಸ್ಬಿಟ್ಟಿದೆ. ಮೋದಿಯವರು ಕೋವಿಡ್ ಬಂದಿದ್ದು ಪ್ರಪಂಚಕ್ಕೆ, ಆದರೆ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ದು ನಮ್ಮ ದೇಶಕ್ಕೆ ಮಾತ್ರ ಅಂತ ಯೋಚನೆ ಮಾಡಲಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇ, ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾನೇ ಕುತೂಹಲವನ್ನು ಮೂಡಿಸಿದ್ದು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ. ಈಶ್ವರಪ್ಪ ಅವರಿಗೆ ಮತ್ತೆ ಟಿಕೆಟ್ ಕೊಡ್ತಾರಾ? ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದರೆ ಯಾರಿಗೆ ಟಿಕೆಟ್? ಸಾಕಷ್ಟು ಹೆಸರುಗಳು ಓಡಾಡ್ತಿತ್ತು. ಕೊನೆ ಕ್ಷಣದಲ್ಲಿ ಆಗಿದ್ದೆಲ್ಲವೂ ಅಚ್ಚರಿಯ ಬೆಳವಣಿಗೆ. ಚುನಾವಣಾ ರಾಜಕೀಯದಿಂದ ಈಶ್ವರಪ್ಪ ಅವರು ಹಿಂದೆ ಸರಿತಾರೆ. ಬಿಜೆಪಿ ಅಭ್ಯರ್ಥಿ ಯಾರು ಅನ್ನಷ್ಟವರಲ್ಲಿ ಸಂಘ ಪರಿವಾರದ ಎಸ್ ಎನ್ ಚನ್ನಬಸಪ್ಪ ಅಲಿಯಾಸ್ ಚನ್ನಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ, ಡೆಹಲಿಯಲ್ಲಿ ಅನೌನ್ಸ್ ಆಗುತ್ತೆ. ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ, ಆದರೆ ತುಂಬಾನೇ ನಿರೀಕ್ಷೆ, ತುಂಬಾನೇ ನಂಬಿಕೆ. ಸರ್, ಮೊದಲನೇದಾಗಿ ಕಂಗ್ರಾಟ್ಸ್. ಹೇಗೆ ನಡೀತಾ ಇದೆ ಚುನಾವಣಾ ಪ್ರಚಾರ? ತುಂಬಾ ಚೆನ್ನಾಗಿ ನಡೀತಾ ಇದೆ, ನಿರೀಕ್ಷೆಗೆ ಮೀರಿ ನಡೀತಾ ಇದೆ. ಯಾಕಂದ್ರೆ ನಮ್ಮದು ಕಾರ್ಯಕರ್ತರ ಆಧಾರಿತ ಪಾರ್ಟಿ ಆಗಿರೋದ್ರಿಂದ ಕಾರ್ಯಕರ್ತರು ಚುನಾವಣೆ ಸಿದ್ಧತೆಯನ್ನು ಏನೋ ಇವತ್ತೊಮ್ಮೆ ನಾಮಿನೇಷನ್ ಆದಮೇಲೆ ಮಾಡಲಿಲ್ಲ, ಬದಲಾಗಿ ನಿರಂತರವಾಗಿ ನಮ್ಮ ಚಟುವಟಿಕೆ, ಅದರ ಪರಿಣಾಮ ಬೂತ್ ಕಾರ್ಯ, ಪೇಜ್ ಪ್ರಮುಖರ ಕಾರ್ಯ, ಪನ್ನಾ ಪ್ರಮುಖ ಅಂತ ಏನು ಕರೀತೇವೆ ಅವರ ಕಾರ್ಯಾಗಾರಗಳು, ಅವರ ಒಂದು ಚಟುವಟಿಕೆ ಅತ್ಯಂತ ಯಶಸ್ವಿಯಾಗಿ ಆಗಿದ್ದ ಪರಿಣಾಮವಾಗಿ ಅನೇಕ ಯಾತ್ರೆಗಳು ಚುನಾವಣೆಗೂ ಮುನ್ನನ್ನು ಕೂಡ ಯಶಸ್ವಿ ಮಾಡಿಬಿಟ್ಟಿದ್ದೀರಾ. ನಮಗೆ ಕಮಲನೇ ಅಭ್ಯರ್ಥಿ, ಅದರ ಆ ಕಲ್ಪನೆ ಒಳಗಡೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಚಟುವಟಿಕೆ ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಸನ್ಮಾನ್ಯ ಈಶ್ವರಪ್ಪರ ನೇತೃತ್ವದೊಳಗಡೆ ಎಲ್ಲ ಚಟುವಟಿಕೆಗಳು ಅತ್ಯಂತ ಯಶಸ್ವಿಯಾಗಿ ನಡೀತು. ಅದರ ಪರಿಣಾಮ ಈ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಚುನಾವಣೆಯಾಗಿ, ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ಚುನಾವಣೆಯಾಗಿ ಇವತ್ತು ಹೊರಗಡೆ ಬಂದು ನಿಂತ್ಕೊಂಡಿದೆ. ಬಿಜೆಪಿಗೆ ತನ್ನದೇ ಆದ ಶಿಸ್ತು, ತನ್ನದೇ ಆದ ಸಿದ್ಧಾಂತ, ಅದಕ್ಕೆ ಇಡೀ ದೇಶದಲ್ಲಿ ಎಲ್ಲರ ಬಿಜೆಪಿಯನ್ನು ಒಪ್ಕೋತಾರೆ, ಬಿಜೆಪಿಯನ್ನು ಅಪ್ಕೋತಾರೆ. ನೀವು ಈಗಾಗಲೇ ಹೇಳಿದ್ರಿ, ಕಳೆದ 5 ವರ್ಷಗಳಿಂದ ಬಿಜೆಪಿಯಾಗಿ ಪಕ್ಷವಾಗಿ ನಾವು ದುಡಿತಾ ಇದ್ವಿ, ಸಂಘವಾಗಿ ದುಡಿತಾ ಇದ್ವಿ ಅಂತ. ನಿಮಗೆ ಗೊತ್ತಿತ್ತ ನಾನೇ ಅಭ್ಯರ್ಥಿ ಆಗ್ತೀನಿ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಿಮ್ಗೇನಾದ್ರು ಕೊನೆ ಕ್ಷಣದಲ್ಲಿ ಸುಳಿವು ಸಿಗ್ತಾ, ಇಲ್ಲ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಆದ್ಮೇಲೆ ನಿಮ್ಮ ಹೆಸರು ನಿಮಗೆ ಗೊತ್ತಾಗಿದೆ? ನಾನು ಚಿಕ್ಕಮಗಳೂರಿನಲ್ಲಿದ್ದೆ 19ನೇ ತಾರೀಕು. ನಾನು ಮತ್ತು ಗಿರೀಶ್ ಪಟೇಲ್ರು, ಗಣೇಶ್ ರಾಯರು, ನಾವೊಟ್ಟಿಗೆ ಚಿಕ್ಕಮಗಳೂರು. ನಾನು ಚಿಕ್ಕಮಗಳೂರು ಜಿಲ್ಲಾ ಪ್ರಭಾರಿ. ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಬೂತ್ ಕಾರ್ಯದ ಹಿನ್ನೆಲೆಗಡೆ ಮೀಟಿಂಗ್ ಕರೆದಿದ್ವಿ ನಾವು. ಆ ಮೀಟಿಂಗ್ನಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಆ ಟೈಮ್ ಒಳಗಡೆ 4:30-5 ಗಂಟೆ ಮೇಲೆ ಸ್ವಲ್ಪ ಸುಳಿವು ಸಿಕ್ತು, ಬಿಟ್ಟರೆ ಅಲ್ಲಿ ತನಕ ನಮಗೇನು ಗೊತ್ತಿಲ್ಲ. ಸೊ ಅಲ್ಲಿಂದ ಇಲ್ಲಿ ಬರೋಟ್ಟಿದ್ದು ರಾತ್ರಿ 7:30, ಸಂಜೆ 7:30 ಆಯಿತು. 9 ಗಂಟೆ ಪತ್ರಿಕಾ ಕೊಟ್ಟೆ ಆಯಿತು. ಅವಾಗ ನಿಚ್ಚಳವಾಗಿ ಚೆನ್ನಿ ಅಭ್ಯರ್ಥಿ ಅಂತೇಳಿ ಬಂದ ತಕ್ಷಣ ಕಾರ್ಯಕರ್ತರಲ್ಲಿ ಹರ್ಷ ಆಯಿತು, ಸಂತೋಷಪಟ್ಟರು. ಸನ್ಮಾನ್ಯ ಈಶ್ವರಪ್ಪನವರ ಮೇಲ್ಪಂಕ್ತಿ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅನುಕರಣೀಯ ಮತ್ತು ಎಲ್ಲರಿಗೂ ಆದರ್ಶಪ್ರಾಯ. ಅದು ನಮ್ಮ ರಾಜ್ಯದ ನಾಯಕರಾದಂಥ ಯಡಿಯೂರಪ್ಪನವರು, ಅವರು ಬಹಳ ಮುಂಚಿತವಾಗಿ ಆ ಕೆಲ ಕಾರ್ಯವನ್ನು ಮಾಡಿಬಿಟ್ಟಿದ್ದರು. ಇವರು ಕೂಡ ಚುನಾವಣಾ ಕಣದಿಂದ ನಾನು ಇಲ್ಲ ಅಂತ ಹೇಳಿದ ಮೇಲೆ ಆವಾಗ ಒಂದು ಸ್ವಲ್ಪ ಏನಾಗ್ಬೋದು, ಯಾಕಂದರೆ ಇಡೀ ದೇಶದೊಳಗಡೆ ಬದಲಾವಣೆ ತರುವಂಥ ಪ್ರಯತ್ನವನ್ನು, ಬೇರೆ ಬೇರೆ ರೀತಿ ಆಲೋಚನೆಗಳು ಮಾಡುವಂಥ ಕೆಲಸವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾನೆ ಇದ್ದರು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಏನೋ ಒಂದಷ್ಟು ಬದಲಾವಣೆ ಶಿವಮೊಗ್ಗದಲ್ಲಿ ಆಗತ್ತೆ ಅಂತ ಅಂದ್ಕೊಂಡು
ನಾವು ಮುಂದೆ ಕೆಲಸ ಮಾಡ್ತಾ ಇದ್ದೀವಿ ಬಿಟ್ಟರೆ ಅದರಿಂದ ಯಾವಾಗ ಹೋಗಿರಲಿಲ್ಲ. ಅದರಿಂದ ಹೋಗುವಂಥ ಸ್ವಭಾವ ನಮ್ಮನ್ನು ಬಿಡಿಸ್ಲಿಲ್ಲ ಸನ್ಮಾನ್ಯ ಈಶ್ವರಪ್ಪನವರ ಆದಿಯಾಗಿ ಯಾರೂ ಬಿಡಿಸಿಲ್ಲ. ಸಂಘಟನೆ ನಮ್ಮನ್ನು ಕಾರ್ಯ ಮಾಡು ಅಂತ ಹೇಳ್ತು ಬಿಟ್ಟರೆ ಯಾವುದರಿಂದ ಹಿಂದೆ ಬೆನ್ನತ್ತು ಅಂತ ಹೇಳಿರ್ತಾರೆ. ನಮಗೆ ಕಾರ್ಯಕ್ಕೆ ಶಕ್ತಿ ಕೊಡು ಅಂತ ಹೇಳಿದರು. ಕಾರ್ಯಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಎಲ್ಲರ ಅನುಭವದ ಆಧಾರದ ಮೇಲೆ ನಾವು ಕೂಡ ಮಾಡ್ತಾ ಬಂದ್ವಿ. ಎಲ್ಲರ ಅಪೇಕ್ಷೆ ನೀಡೋರ್ಸೋ ಕೆಲಸ ಮಾಡುವಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋಕ್ಕೆ ಇದೊಂದು ಅವಕಾಶ ಆಗಿದೆ ಅಂತ ಅನ್ಕೊಂಡೆ. ಚನ್ನಬಸಪ್ಪ ಅವರ ಅಥವಾ ಚನ್ನಿ ಇದೇನು ಹೊಸ ಹೆಸರೇನಲ್ಲ, ಕರ್ನಾಟಕದಲ್ಲಿ ಸಂಘ ಪರಿವಾರದಲ್ಲಿ ಚಿರ ಪರಿಚಯದ ಹೆಸರು. ಆದರೆ ಶಿವಮೊಗ್ಗದಲ್ಲಿ ಶಿವಮೊಗ್ಗ ನಗರದಲ್ಲಿ ಚುನಾವಣಾ ರಾಜಕೀಯಕ್ಕೆ ಅಚ್ಚರಿಯ ಅಭ್ಯರ್ಥಿ ಅಂತ ಆರಂಭದಲ್ಲಿ ಅನ್ಕೊಂಡ್ರು ಕೂಡ ಸೂಕ್ತ ಮತ್ತು ಸಮರ್ಥ ಅಭ್ಯರ್ಥಿ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಎಲ್ಲರೂ ಕೂಡ ಬಿಜೆಪಿಗೆ ಮತ್ತಷ್ಟು ಶಕ್ತಿಯನ್ನು ಚನ್ನಿ ತುಂಬುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತದೆ. ಖಂಡಿತವಾಗ್ಲೂ ಹೌದು, ಯಾಕಂದರೆ ನಾವು ಚುನಾವಣಾ ಕಾರ್ಯದ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯ ಪ್ರಾರಂಭ ಮಾಡಲೇ ಇಲ್ಲ. ಅನೇಕ ಸಮಸ್ಯೆಗಳು 83ರಿಂದನೂ ಕೂಡ ಈ ಒಂದು ಕಾರ್ಯದಲ್ಲಿ ತೊಡಕೊಂಡಿದೆ. ನಾನು ನಮ್ಮ ಸಂಘ ಸ್ವಯಂ ಸೇವಕರು ನಾವೆಲ್ಲ ಒಟ್ಟೊಂದೆರಡು ಸಂಗತಿಗಳನ್ನು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು. ಆವಾಗ ನಾನು ಬೂತಿನ ಅಧ್ಯಕ್ಷ ಆಗಿದ್ದೆ, ಈಶ್ವರಪ್ಪನವರು ನಮ್ಮ ಕ್ಷೇತ್ರ ಸಮಿತಿ ಅಧ್ಯಕ್ಷ ಆಗಿದ್ದರು. ಸೊ ಆವಾಗಿಂದನೂ ಕೂಡ ನಮ್ಮನ್ನು ಬೆಳೆಸ್ತಾ 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 ಈ ಹಂತಕ್ಕೆ ತೊಗೊಂಬಂದು ಇಲ್ಲಿ ಇಳ್ತಿದ್ದಾರೆ ಈಶ್ವರಪ್ಪನವರು. ಸಂಘಟನೆ ಸೊ ಸಂಘಟನೆ ಈಶ್ವರಪ್ಪ ಬೇರೆ ಬೇರೆ ಅಂತ ಅನಿಸೋದಿಲ್ಲ ನನಗೆ. ಸಂಘಟನೆ ಅಂದರೆ ಈಶ್ವರಪ್ಪ, ಈಶ್ವರಪ್ಪ ಅಂದರೆ ಸಂಘಟನೆ. ಹಾಗಾಗಿ ಸಂಘಟನೆ ಅನೇಕ ಹಿರಿಯರು ಕೂಡ ಜೊತೆಗೆ ನಮ್ಮನ್ನು ಇಲ್ಲಿ ತನಕ ತೊಗೊಂಡು ಬಂದಿದ್ದಾರೆ. ಸಂಘ ನಮಗೆ ಯಾವತ್ತೂ ಕೂಡ ಆಶೀರ್ವಾದ ಮಾಡಿದೆ. ಸಂಘದ ಸ್ವಯಂ ಸೇವಕನ ಕಾರ್ಯವನ್ನು ಮಾಡ್ತಾ ಇದ್ವಿ, ಅದರ ಪರಿಣಾಮ ಈ ಒಂದು ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಈಗೇನು ಹೇಳಿದ್ರಲ್ಲ ನೀವು, ಅಚ್ಚರಿ ಅಭ್ಯರ್ಥಿ ಸಹಜವಾದಂಥ ರೀತಿಯೊಳಗೆ ಅಚ್ಚರಿ ಅಭ್ಯರ್ಥಿ ಅನ್ನೋದಕ್ಕಿಂತ ಬಿಜೆಪಿ ಅಭ್ಯರ್ಥಿ ಗ್ಯಾರಂಟಿ. ಹೇಗೆ ಯೋಚನೆ ನಡೆದಿತ್ತು ಅಂದರೆ ಶಿವಮೊಗ್ಗದ ಚುನಾವಣಾ ನಿರ್ವಹಣಾ ಸಮಿತಿ ಯೋಚನೆ ಮಾಡಿದಂಥ ರೀತಿ ಅಂದರೆ 20ನೇ ತಾರೀಕಂದು ನಾಮಪತ್ರ ಸಲ್ಲಿಸಲೇಬೇಕು, ಯಾರಿಗಾರು ಆಗತ್ತೆ. ಆದರೆ ನಾಮಪತ್ರ ಹೇಗಾಗಬೇಕು, ಕಾರ್ಯಕ್ರಮ ಹೇಗಾಗಬೇಕು ಅದನ್ನು ಮುಂಚಿತವಾಗಿ ತೀರ್ಮಾನ ಮಾಡಿಕೊಂಡು 20ನೇ ತಾರೀಕಿನ ವೈಭವಿತವಾದಂಥ ಒಂದು ನಾಮಪತ್ರ ಸಲ್ಲಿಕೆಯ ಮೆರವಣಿಗೆ ಯಶಸ್ವಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೆ. ಯಾರು ಅಭ್ಯರ್ಥಿ ಆಗಲಿ ಕಮಲ ಇದೇ ಇರುತ್ತೆ. ಸೊ ಹಾಗಾಗಿ ಎಲ್ಲ ಸಂಗತಿಗಳನ್ನು ಚುನಾವಣಾ ನಿರ್ವಹಣಾ ಸಮಿತಿ ಯೋಚನೆ ಮಾಡಿ ಮುಂದಕ್ಕೆ ಹೋದಂಥ ಪರಿಣಾಮ ನಾವು ಚುನಾವಣೆ ಯಾವತ್ತು ಬೇಕಾದ್ರೂ 20ನೇ ತಾರೀಕೆ ಬೆಳಗ್ಗೆ ನಾಮಪತ್ರ ಇಂಥವ್ರು ಹಾಕಬೇಕು ಅಂತ ಹೇಳಿದ್ರು ಕೂಡ ನಮಗೆ ಸಮಸ್ಯೆ ಇಲ್ಲ, ಯಾಕೆಂದರೆ ಸಂಘಟಿತವಾದಂಥ ಪ್ರಯತ್ನ. ಸಂಘಟನೆ ಕಾರ್ಯಕರ್ತರು ವಿಶೇಷವಾಗಿ ಬೂತ್ಗಳಲ್ಲಿ ಈ ಥರದ ಒಂದು ನಮ್ಮದು ಕನೆಕ್ಟಿವಿಟಿ ಎಲ್ಲದೂ ಕೂಡ ಚೆನ್ನಾಗಿದೆ. ಒಟ್ಟಿಗೆ ಹೇಳಿ ಸುದ್ದಿ ಕೊಡ ತಕ್ಷಣ ಟಕ್ಕಡೆಗೆ 6,000 ಜನ ಸೇರುವಂಥ ಒಂದು, ಯಾಕಂದರೆ 9,500 ಹೆಚ್ಚು ಜನ ಪೇಜ್ ಕಾರ್ಯಕರ್ತರನ್ನು ಈಗಾಗಲೇ ನೇಮಕ ಮಾಡಿದೆ. ಹಾಗಾಗಿ ಎಲ್ಲ ಥರದ ಕಾರಣಕ್ಕೋಸ್ಕರ ನಮಗೆ ಚುನಾವಣೆ ಕಷ್ಟ ಆಗತ್ತೆ ಅಂತ ಅನಿಸ್ಲಿಲ್ಲ. ಹಾಗಾಗಿ ಯಶಸ್ಸಿನೆಡೆಗೆ ನಾವು ಈಗಾಗಲೇ ಮುಂದಕ್ಕೆ ಬಂದುಬಿಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿನ ಆಶೀರ್ವದಿಸಬೇಕು ಅಂತ ಜನ ಕಾಯ್ತಾ ಇದ್ದಾರೆ, 10ನೇ ತಾರೀಕನ್ನು ಎದುರು ನೋಡ್ತಾ ಇದ್ದಾರೆ. ನೀವು ತುಂಬ ಬ್ಯುಸಿ ಇರ್ತೀರಾ, ನಾನು ನಿಮ್ಮ ಟೈಮ್ನ ಹೆಚ್ಚಾಗಿ ತೊಗೊಳ್ಳಲ್ಲ. ಇಷ್ಟು ದಿನ ಬಿ ಜೆ ಪಿ ಅನ್ನೋ ತಾಯಿಯ ಹಿರಿಯ ಮಗ ಶಿವಮೊಗ್ಗದ ಜವಾಬ್ದಾರಿಯನ್ನು ಹೊತ್ತಿದ್ರು, ಈಗ ಮತ್ತೊಬ್ಬ ಸಹೋದರನಿಗೆ ಜವಾಬ್ದಾರಿ ಶಿಫ್ಟ್ ಆಗಿದೆ ಅಷ್ಟೇ. ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಈಗ ತಾನೇ ನಿಮ್ಮದೇ ಪಕ್ಷದ ಕಚೇರಿಯಲ್ಲಿ ಈಶ್ವರಪ್ಪ ಅವ್ರನ್ನ ಮಾತಾಡಿಸ್ಬಂದೆ. ಪಕ್ಷವನ್ನು ಗೆಲ್ಲಿಸ್ಬೇಕು, ಅದು ಯಾರೇ ಆಗಿರಲಿ ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕು. ಶಿವಮೊಗ್ಗ ಅಷ್ಟೇ ಅಲ್ಲ, ಶಿವಮೊಗ್ಗ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ನಮ್ಮ ಉದ್ದೇಶ ಅದೇ ಅಂತ ಹೇಳಿದ್ರು. ಖಂಡಿತ ಹೌದು, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಇದು ಯಾವತ್ತೂ 51ರಲ್ಲಿ ಸಂಘಟನೆ ಶುರು ಆಯಿತು, ಅವತ್ತಿಂದನೂ ಕೂಡ ನಮ್ಮ ಸಿದ್ಧಾಂತನೇ ಅದು. ಸೊ ಹಾಗಾಗಿ ವೈಚಾರಿಕತೆ ನೆಲೆಗಟ್ಟನ್ನು ಭದ್ರ ಮಾಡೋಂಥ ಕೆಲಸ ಮಾಡಲಿಕ್ಕೆ ಮಾತ್ರ ಅಧಿಕಾರ ಇದೆ ಹೊರತು ನಮಗೆ ಯಾವುದೇ ಕಾರಣಕ್ಕೂ ಅದನ್ನು ಯಾರು ಅಧಿಕಾರ ಆ ಥರ ಪರಿಸ್ಥಿತಿನ ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಪ್ರತಿರೋಧ ಮಾಡಿ ಅದನ್ನು ತಡೆಯುವಂಥ ಶಕ್ತಿನೂ ಕೂಡ ನಮಗೆ ಬೆಳೆಸಿದ್ದಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ಈ ಥರದ ಶಕ್ತಿ ತುಂಬುವಂಥ ಕೆಲಸವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಈಶ್ವರಪ್ಪನವರು ಆ ಥರದ ಎಲ್ಲ ರೀತಿಯ ವ್ಯಕ್ತಿಗಳಿಗೆ ಮೇಲ್ಪಂಕ್ತಿ ಹಾಕಿದ್ದಾರೆ. ಅದಕ್ಕೋಸ್ಕರ ಮೋದಿಯವರು ಅವರಿಗೆ ಫೋನ್ ಮಾಡಿದ್ದು. ಹೌದು ಖಂಡಿತ, ಮೋದಿಯವರು ಫೋನ್ ಮಾಡಿದ ವಿಷಯ ಇದೆಯಲ್ಲ ಅದೊಂಥರ ರೋಮಾಂಚನ ನಮಗೆ. ಮೋದಿ ಫೋನ್ ಮಾಡಿ ಭಾಳ ಒಳ್ಳೆ ಕೆಲಸ ಮಾಡಿದೆ, ಕಾರ್ಯಕರ್ತಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡಿದೆಯಪ್ಪ ಈಶ್ವರಪ್ಪನವರೇ ಅಂತೇಳಿ ಅವ್ರ ಜೊತೆ ಮಾತುಕತೆ ಮಾಡಿರೋವಂಥದ್ದು. ಅವ್ರು ಏನೇನು ಮಾತಾಡಿದ್ದಾರೆ ನಮ್ಮ ಹತ್ರ ಪೂರ್ತಿ ಡೀಟೇಲ್ ಇಲ್ಲದೆ ಇರ್ಬೋದು, ಆದರೆ ಒಳ್ಳೆ ಸಂಗತಿ ನಾನು ಗುರುತಿಸಿ ಮಾತಾಡುವಂಥ ಒಂದು ಇದೆಯಲ್ಲ ಸಂಸ್ಕಾರದ ಭಾಗ, ಅದು ಮೋದಿಗೆ ಮತ್ತೊಂದು ಬೇರೇನಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಸರ್, ಕೊನೆಯದಾಗಿ ಇದನ್ನ ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಂಥ ಬಿ ಜೆ ಪಿಯ ಕಟ್ಟಾಳುಗಳು ಹೇಳಬೇಕಾದ ಉತ್ತರ, ಪಕ್ಷಕ್ಕಾಗಿ ದುಡಿದವರು, ಪಕ್ಷದಲ್ಲೇ ಇದ್ದವರು, ಪಕ್ಷದಲ್ಲಿ ರಾಜಕೀಯದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲವನ್ನ ಅನುಭವಿಸಿದ ಜಗದೀಶ್ ಶೆಟ್ಟರ್, ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಕರ್ನಾಟಕಕ್ಕೆ ಮಾಜಿ CM ಜಗದೀಶ್ ಶೆಟ್ಟರ್, ಕಾಂಗ್ರೆಸ್ ಜುಡ್ಗಯ. ಜಗದೀಶ್ ಶೆಟ್ಟರ್ ಹೀಗೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೀಗೆ ಈ ಥರದ ಸ್ಥಿತಿ ಆಗಬಾರ್ದು, ಹೀಗಾಗಬಾರ್ದು, ಹೀಗೆ ಮಾಡಬಾರ್ದು,
ಈ ತರದ ಜಗದೀಶ್ ಶೆಟ್ಟರ್ ಮಾಡೋ ರೀತಿಯೊಳಗಡೆ ಯಾರು ಮಾಡಬಾರ್ದು ಅಂತೇಳಿ ಸಾಮಾನ್ಯ ಕಾರ್ಯಕರ್ತನಿಗೂ ಅನಿಸ್ಬಿಟ್ಟಿದೆ. ಜಗದೀಶ್ ಶೆಟ್ಟರ್ ಅವನ ನಿಲುವೇನಿದೆ ತೀರ್ಮಾನ ಬದಲಾವಣೆ ಆಗಿರುವಂಥದ್ದು ಅದು ಸಾಮಾನ್ಯ ಕಾರ್ಯಕರ್ತರ ಮನಸ್ಸಿನ ಮೇಲೆ ಭಾರಿ ಪರಿಣಾಮ ಬಿದ್ದಿದೆ. ಅವರು ಮಾಡಿದ್ದು ಸರಿಯಲ್ಲ ಅಂತೇಳಿ. ಹಾಗಾಗಿ ಜಗದೀಶ್ ಶೆಟ್ಟರ್ ಅಂತೂ ಭಾಳ ದೊಡ್ಡವರು. ಶಿವಮೊಗ್ಗ ನಗರಕ್ಕೆ ಬಂದಂಥ ಸಂದರ್ಭದಲ್ಲಿಗೆ ಕಾರ್ಯ ಮಾಡ್ತಿರೋಂಥ ಸಂದರ್ಭದಲ್ಲಿ ಅವ್ರ ಸಭಾಸದಲ್ಲಿ ಅನೇಕ ಸಂದರ್ಭದಲ್ಲಿ ಓಡಾಟ ಮಾಡುವಂಥ ಅವಕಾಶಗಳು ಸಿಕ್ಕಿತ್ತು ನಮಗೆ. ಆದರೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಅದಕ್ಕೆ ಹೇಳೋದು ಕಾರ್ಯಕರ್ತರ ಆಧಾರಿತ ಪಾರ್ಟಿ ದೇವದುರ್ಲಭವಾದಂಥ ಕಾರ್ಯಕರ್ತರು ಪಡೆ ನಮ್ಮದು ಅಂತೇಳಿ ಅನೇಕ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಲೆಕ್ಕ ಮಾಡ್ತಾ ಇರ್ತಾರೆ. ಅದಕ್ಕೆ ಪೂರಕವಾಗಿ ನಡ್ಕೊಂಡಿದ್ದಾರೆ. ನಾಯಕರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಕಾರ್ಯಕರ್ತ ಅಲ್ಲೇ ಇರ್ತಾನೆ. ಕಾರ್ಯಕರ್ತ ಶಕ್ತಿ ಕೊಡ್ತಾ ಇರೋದು ವಿಚಾರಕ್ಕೆ ಹೊರತು ವ್ಯಕ್ತಿಗಲ್ಲ. ಕಾರ್ಯಕರ್ತ ಶಕ್ತಿ ಕೊಡ್ತಿರೋದು ದೇಶಕ್ಕೆ ಹೊರತು ವ್ಯಕ್ತಿಗಲ್ಲ. ಕಾರ್ಯಕರ್ತ ಕೆಲಸ ಮಾಡ್ತಿರೋದು ವೈಚಾರಿಕತೆ ನೆಲಗಟ್ಟನ್ನು ಭದ್ರ ಮಾಡೋಕ್ಕೆ ಹೊರತು ಯಾರನ್ನು ದೊಡ್ಡವ್ರು ಮಾಡೋಕ್ಕೇನಲ್ಲ. ಸೊ ಹಾಗಾಗಿ ದೊಡ್ಡವರು ದೊಡ್ಡತನ ಪ್ರದರ್ಶನ ಮಾಡದೆ ಹೋದರೆ ಸಂಘಟನೆಗೇನು ನಷ್ಟ ಇಲ್ಲ, ಅವರಿಗೆ ನಷ್ಟ. ಕೊನೆಯದಾಗಿ ಶಿವಮೊಗ್ಗ ವಿಚಾರಕ್ಕೆ ಬರೋದಾದರೆ ನಿಮ್ಮದೇ ಕ್ಷೇತ್ರ, ನೀವು ಅಭ್ಯರ್ಥಿ ಆಗಿರೋ ಕ್ಷೇತ್ರ, ರಾಜ್ಯದಲ್ಲಿ ಅತ್ಯಂತ ಸೂಕ್ಷ್ಮ ಕ್ಷೇತ್ರ ಅಂದರೂ ತಪ್ಪಾಗೋದು ಆಗೋದಿಲ್ಲ. ತುಂಬಾ ಸೆನ್ಸಿಟಿವ್ ಮ್ಯಾಟರ್, ಹಿಂದೂ ಮುಸ್ಲಿಂ ಮತ್ತೊಂದು ಎಲ್ಲವೂ ಕೂಡ. ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಲೆಕ್ಕಾಚಾರವನ್ನು ಆಲ್ರೆಡಿ ಮಾಡಿರ್ತೀರಾ. ನಿಮ್ಮ ಕನಸಿನ ಶಿವಮೊಗ್ಗಕ್ಕೆ ನಿಮ್ಮ ಕಲ್ಪನೆಗಳೇನು ಸರ್? ಅಭಿವೃದ್ಧಿ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋಂಥ ಪಾರ್ಟಿ ನಮ್ಮದು. ದೇಶ ನೋಡಿದ್ರೂ ಅದೇ ಅನಿಸುತ್ತೆ, ಪ್ರಪಂಚ ನಮ್ಮ ದೇಶದ ಕಡೆ ನೋಡೋ ಹಾಗೆ ಮಾಡಿರುವಂಥದ್ದು ಅಭಿವೃದ್ಧಿಯ ಮೂಲಕನೂ ಹೌದು, ಸಂಸ್ಕಾರದ ಭಾಗದ ಮೂಲಕಲ್ಲೂ ಕೂಡ. ಯಾರು ಹೇಗೆ ನಡ್ಕೋಬೇಕು ಅಂತೇಳಿ ಆ ರೀತಿ ನಡ್ಕೊಂಡಿರುವಂಥ ನಮ್ಮ ನೇತೃತ್ವ. ಮೋದಿಯವರು ಕೋವಿಡ್ ಬಂದಿದ್ದು ಪ್ರಪಂಚಕ್ಕೆ, ಆದರೆ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ದು ನಮ್ಮ ದೇಶಕ್ಕೆ ಮಾತ್ರ ಅಂತ ಯೋಚನೆ ಮಾಡಲಿಲ್ಲ, ಹತ್ತಾರು ರಾಷ್ಟ್ರಗಳಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅದು ವಸುದೈವ ಕುಟುಂಬಕಮ್ ಅಂತ ಹೇಳುವಂಥ ಒಂದು ಸಂಗತಿ ಏನಿತ್ತು, ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಯೋಚನೆ ಮಾಡಿರುವಂಥ ನಮ್ಮ ನೇತೃತ್ವ. ಹಾಗೆಯೇ ಸರ್ವೇ ಜನ ಸುಖಿನಭ ಅಂತ ಹೇಳಿರುವಂಥದ್ದು ನಾವೇನೆ. ಅಲ್ಲಿ ಯಾರು ಹಿಂದೂಗೆ ವ್ಯಾಕ್ಸಿನೇಷನ್ ಕೊಟ್ಟರು ಮುಸಲ್ಮಾನರಿಗೆ ಕೊಡಲಿಲ್ಲ, ಹಿಂದೂ ವ್ಯಾಕ್ಸಿನೇಷನ್ ಕೊಟ್ಟರು ಕ್ರಿಶ್ಚಿಯನ್ರಿಗೆ ಕೊಡಲಿಲ್ಲ, ಆ ಥರದ ಮಾನಸಿಕತೆ ಇರೋಂಥ ಸಮಾಜ ನಮ್ಮದಲ್ಲ. ಸೊ ಹಾಗಾಗಿ ಇಲ್ಲಿ ಹಿಂದುತ್ವ ಅಂತ ಹೇಳಿದ್ರೆ ಈ ಎಲ್ಲ ಸಂಗತಿಗಳು ಇರುವಂಥ ಹಿಂದುತ್ವ ಇದೆ. ಹಿಂದುತ್ವ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೇಳ್ತಿರೋದು ಹಿಂದುತ್ವ ಬೇರೆ, ನಮ್ಮ ಹಿಂದುತ್ವನೇ ಬೇರೆ. ಸೊ ಹಾಗಾಗಿ ಹಿಂದುತ್ವದ ಆಧಾರದ ಮೇಲೆ ನಮ್ಮ ಕಾರ್ಯ ನಡೆಯುತ್ತೆ. ಹಿಂದುತ್ವ ಅಂತ ಹೇಳಿದ್ರೆ ಅದು ಕೋಮು ಅಲ್ಲ, ಹಿಂದುತ್ವ ಅಂತ ಹೇಳಿದ್ರೆ ಒಂದು ಸೇವೆ ಸರ್ವಿಸ್, ಅದು ಅದೊಂದು ಜೀವನ ಪದ್ಧತಿ, ಜೀವನದ ಮೌಲ್ಯಗಳದು. ಆ ಮೌಲ್ಯಗಳನ್ನು ಕಾಪಾಡ್ಕೊಳ್ಳೋಂಥ ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮಾಡಬೇಕಾಗತ್ತೆ. ಒಳ್ಳೆಯ ಸಂಗತಿಗಳನ್ನು ಪ್ರತಿಯೊಬ್ಬನಿಗೆ ತಿಳಿಸುವಂಥ ಕೆಲಸ ಎಲ್ಲರೂ ಮಾಡಬೇಕಾಗತ್ತೆ, ಅದೇ ಹಿಂದುತ್ವ. ಸೊ ಹಾಗಾಗಿ ಹಿಂದುತ್ವ ಮತ್ತು ಅಭಿವೃದ್ಧಿ ಎರಡು ದೇಶಕ್ಕೆ ಬಹಳ ಅವಶ್ಯಕತೆ. ಅದೆರಡು ಬಿಟ್ಟರೆ ದೇಶ ಅಧೋಗತಿಗೆ ಹೋಗೋದ್ರೊಳಗೆ ಎರಡು ಮಾತಿಲ್ಲ. ಯಾರು ಅದೆಲ್ಲ ಬಿಟ್ಟು ಮಾಡಿದ್ರು ಅವರೆಲ್ಲರೂ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಭಾರತೀಯ ಪಾರ್ಟಿ ನಂಬಿಕೆ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಎಲ್ಲರ ಜೊತೆಯಲ್ಲಿ. ಇಲ್ಲಿ ಆಗಿರುವಂಥ ಯಾವುದೇ ಸೂಕ್ಷ್ಮ ಅತಿ ಸೂಕ್ಷ್ಮ ಎಲ್ಲ ಹೇಳ್ತಾರೆ, ಅದಿರುತ್ತೆ. ಅದು ಚುನಾವಣೆ ನಡೆಯೋದಕ್ಕಿಂತ ಮುಂಚಿತವಾಗಿ ಇರುವಂಥ ಸಂದರ್ಭಗಳದೆಲ್ಲ ಚುನಾವಣೆಗೂ ಆ ರೀತಿಯ ವಾತಾವರಣ ನಿರ್ಮಾಣ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದರೆ ಚುನಾವಣೆಯ ವ್ಯವಸ್ಥೆಗಳೇ ಬಂದಿರಲಿಲ್ಲ ನಮ್ಮ ದೇಶದಲ್ಲಿ 1933 ಚುನಾವಣೆ ವ್ಯವಸ್ಥೆನೇ ಇರಲಿಲ್ಲ. ಅವತ್ತಿದ್ದಂಥ ಪರಿಸ್ಥಿತಿಗಳು ಬೇರೆ. ಆದರೆ ಅವತ್ತು ಶಿವಮೊಗ್ಗದಲ್ಲಿ ಅಶಾಂತಿ ಇತ್ತು, ಅವತ್ತು ಬಸವೇಶ್ವರ ದೇವಸ್ಥಾನನ ಧ್ವಂಸ ಮಾಡಿದ್ರು. ಹಾಗಾಗಿ ಇದಕ್ಕೂ ಅದಕ್ಕೂ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ. ಆ ರೀತಿಯ ಮಾನಸಿಕತೆ ಇರುವಂಥ ವ್ಯಕ್ತಿಗಳ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಹಿಂದುತ್ವ ಇರೋದು. ಕೊನೆಯದಾಗಿ ಚುನಾವಣೆ ನಿಮ್ಮ ಶಿವಮೊಗ್ಗದ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನು ಕೇಳ್ಕೊತೀರಿ? ಬಿಜೆಪಿಯನ್ನು ಬಹಳ ವರ್ಷಗಳಿಂದ ನೋಡಿದ್ದೀನಿ. ಜನಸಂಘದ ಪ್ರಾರಂಭದಿಂದ ಜನಸಂಘ ಕಟ್ಟದಂಥ ಸಂದರ್ಭದಲ್ಲೂ ಕೂಡ ಶಿವಮೊಗ್ಗ ಅದಕ್ಕೆ ಮೇಲಿಗೆಯನ್ನು ಸ್ಥಾಪಿಸಿತ್ತು. ಜನಸಂಘದ ಅಭ್ಯರ್ಥಿಗಳಾಗಿ ಡಾಕ್ಟರ್ ಸಿ ಎಲ್ ರಮಣ್ಣ, ಡಾಕ್ಟರ್ ಕೆ ಎನ್ ಕೃಷ್ಣಮೂರ್ತಿ ಅನೇಕರು, ಇದಕ್ಕೆ ಸರ್ಬರಿ ಶಂಕರಮೂರ್ತಿ ಅವರು ಜನಸಂಘದ ಕಾಲದಿಂದನೂ ಸೋತು 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 ಎಲ್ಲ ಸಂದರ್ಭದಲ್ಲೂ ಕೂಡ ಪಾರ್ಟಿಯನ್ನು ಈ ಹಂತಕ್ಕೆ ತಂದಿದ್ದಾರೆ. ಸೋಲ್ತೀವಪ್ಪ ಯಾಕೆ ಬೇಕು ಅಂತೇಳಿ ಯೋಚನೆ ಮಾಡದಿರುವಂಥ ಪಾರ್ಟಿಯ ಕಾರ್ಯಕರ್ತ, ಹಿರಿಯ ಪರಂಪರೆ ನಮ್ಮದು. ಸೊ ಹಾಗಾಗಿ ಅದು ಬೆಳೀತಾ 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 ಇವತ್ತು ಯಾರು ನಿಂತರೂ ಗೆಲ್ಲುವಂಥ ಸ್ಥಿತಿ ಇದೆ ಇವತ್ತು. ಅಂದರೆ ಯಾರೋ ಒಬ್ಬರು ನಿಲ್ತಾರೆ ಅಂತೇಳಿದ್ರೆ, ಸೊ ವಿಚಾರವನ್ನು ಗೆಲ್ಲಿಸುವಂಥ ಸ್ಥಿತಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ನಮ್ಮ ರಾಜ್ಯದಲ್ಲಿದೆ. ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿನ ದಯಮಾಡಿ ಗೆಲ್ಲಿಸಿ ಕಮಲಕ್ಕೆ ಮತ ನೀಡಬೇಕು. ಕಮಲದ ಗುರುತಿನ ಮತವನ್ನು ಕಮಲದ ಗುರುತಿಗೆ ಮತವನ್ನು ನೀಡಿದರೆ ದೇಶ ಚೆನ್ನಾಗಿರುತ್ತೆ, ಶಿವಮೊಗ್ಗ ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಬಿ ಜೆ ಪಿನ ಗೆಲ್ಲಿಸಿ, ಕಮಲ ಕೆಸರಿನಲ್ಲೇ ಹುಟ್ಟಿರುವಂಥದ್ದು, ಕಮಲ ಕೆಸರಲ್ಲಿ ಹುಟ್ಟುಬಿಟ್ಟಿದೆ. ಹಂಗಂತೇಳಿ ಕೆಸರಿನಲ್ಲಿ ಹುಟ್ಟಿರುವಂಥ ಕಮಲವನ್ನು ದೇವರೇ ಅದನ್ನು ಮೊದಲು ಸಮರ್ಪಣೆ ಮಾಡಿಕೊಂಡಿದ್ದು.
ಸೊ ಹಾಗಾಗಿ ಈಗಲೂ ಕೂಡ ಮತದಾರ ಈ ಹೂವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ತಾನೆ, ಕಮಲಕ್ಕೆ ಓಟನ್ನು ಹಾಕ್ತಾನೆ ಅಂತೇಳಿ ಓಟ್ ಹಾಕಬೇಕು ಅಂತೇಳಿ ಕೂಡ ವಿನಂತಿಯನ್ನು ನಾನು ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.